ಹೋರಾಟವನ್ನು ಬೆಂಬಲಿಸಿ ಭಾರತ್ ಬಂದ್ ಬೆಂಬಲವನ್ನು ನೀಡಿ ಕರ್ನಾಟಕದಲ್ಲೂ ಕೂಡ 27ನೇ ತಾರೀಕು ರಾಜ್ಯದ ಉದ್ದಗಲಕ್ಕೂ ಬಂದ್ ಆಚರಣೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳು ನಿರ್ಧಾರವನ್ನು ಮಾಡಿದ್ದಾರೆ ನಾನು ಕೂಡ ಕಳೆದ 8 ದಿನಗಳಿಂದ ಬಿದರ್ ಜಿಲ್ಲೆಯಿಂದ ದಾವಣಗೆರೆ ಜಿಲ್ಲೆ ತನಕ ಎಲ್ಲ ಸುಮಾರು 10 12 ಜಿಲ್ಲೆಗಳ ಪ್ರವಾಸವನ್ನು ಮಾಡಿ ಬಂದಿದ್ದೇನೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಒಂದು ಒಮ್ಮತದ ಸಹಕಾರವನ್ನು ಬೆಂಬಲ ಬಂದಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಸಾರಿ ಕರ್ನಾಟಕ ಭಾರತ್ ಬಂದ್ ಬಹಳ ಯಶಸ್ವಿ ಬಂದ್ ಆಗುತ್ತದೆ ಮತ್ತು ಇದು ರೈತರ ಅಳಿವು ಉಳಿವಿನ ಪ್ರಶ್ನೆ ಹಳ್ಳಿ ಹಳ್ಳಿಗಳಲ್ಲಿ ರೈತರು ಬಂದಿಗೆ ಬೆಂಬಲವನ್ನು ಕೊಡ್ಲಿಕ್ಕೆ ನಿಶ್ಚಯವನ್ನು ಮಾಡಿದ್ದಾರೆ ನಗರ ಪ್ರದೇಶಗಳಲ್ಲಿ ಕನ್ನಡ ಪರ ಸಂಘಟನೆಗಳು ಜನಪರ ಸಂಘಟನೆಗಳು ಮತ್ತು ವ್ಯಾಪಾರಸ್ಥರು ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ರೈತರ ಉಳಿವಿಗಾಗಿ ಈ ಒಂದು ಬಂದಿಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂತ ಮನವಿಯನ್ನು ನಾನು ಮಾಡಲಿಕ್ಕೆ ಬಯಸುತ್ತೇನೆ ಹೋರಾಟದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ರೈತರು 10 ತಿಂಗಳಿನಿಂದ ಹೋರಾಟ ಮಾಡ್ತಾ ಇದ್ದಾರೆ ಶಾಂತಿ ಸಹನೆಯಿಂದ ತಾಳ್ಮೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವರ ಹೋರಾಟದ ಒಂದು ದಿಕ್ತಪ್ಸಲಿಕ್ಕೆ ಹಲವಾರು ತಂತ್ರಗಾರಿಕೆಗಳನ್ನು ಆಡಳಿತ ಪಕ್ಷದವರು ಸರ್ಕಾರಗಳು ಮಾಡಿದ್ರೂ ಕೂಡ ಅದು ಫಲ ಕೊಟ್ಟಿಲ್ಲ ಆದರೂ ಕೂಡ ಶಾಂತಿಯಿಂದ ಸಹನೆಯಿಂದ ತಾಳ್ಮೆಯಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಬಂದ ಸಂದರ್ಭದಲ್ಲೂ ಕೂಡ ಜನಸಾಮಾನ್ಯರು ಎಲ್ಲ ವರ್ಗದವರು ರೈತರ ಹಿತರಕ್ಷಣೆಗಾಗಿ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಬೇಕು ನಾವು ಯಾರು ಕೂಡ ರೈತ ಸಂಘಟನೆಗಳು ಬಲಪ್ರಯೋಗವನ್ನು ಮಾಡೋದಿಲ್ಲ ಇವರು ಸ್ವಯಂ ಪ್ರೇರಣೆಯಿಂದ ಬಂದ್ಗೆ ಬೆಂಬಲ ಕೊಟ್ಟರೆ ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಆಗ್ತದೆ ಇವತ್ತು ಕೇಂದ್ರ ಸರ್ಕಾರದ ವೈಫಲ್ಯದಿಂದ ಈ ಒಂದು ಬಂದ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಳೆದ 10 ತಿಂಗಳಿನಿಂದ ಚಳುವಳಿಯನ್ನು ಮಾಡುತ್ತಾ ಇರುವಂತ ರೈತರ ಒಂದು ಜೊತೆ ಚರ್ಚೆಯನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗದೇ ಇರತಕ್ಕಂತ ಕೇಂದ್ರ ಸರ್ಕಾರದ ವೈಫಲ್ಯನೇ ಇವತ್ತಿನ ಭಾರತ್ ಬಂದ್ಗೆ ಒಂದು ಕರೆ ಕೊಡಲಿಕ್ಕೆ ಒಂದು ಸಾಧ್ಯತೆಯಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಜನರು ಬಂದಿನ ನಮ್ಮ ಕರ್ನಾಟಕ ಬಂದ್ಗೆ ರೈತರ ಹಿತರಕ್ಷಣೆಗಾಗಿ ಸಹಕಾರ ಕೊಡಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಕರ್ನಾಟಕ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಲ್ಲಿ ಎಲ್ಲ ಸಂಘಟನೆಗಳು ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನುವಂತ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನನ್ನ ಹೆಸರು ಕುರುಬೂರ್ ಶಾಂತಕುಮಾರ್ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಅಧ್ಯಕ್ಷ ಸಂಯುಕ್ತ ಕಿಸಾನ್ ಮೋರ್ಚಾ ಕರ್ನಾಟಕ ಘಟಕದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೀನಿ ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ